ನಮಸ್ಕಾರ. ರಿಫೈನ್ಡ್ ಸಕ್ಕರೆಯನ್ನು ಉಪಯೋಗಿಸ್ತೇನೆ. ಆರೋಗ್ಯಕರವಾದ ಬಾದಾಮಿ ಪೌಡರನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಮಾಡುವಂಥ ಆರೋಗ್ಯ ವೃದ್ಧಿಸುವಂಥ ಪುಡಿ ಇದು. ಅಂಗಡಿಯಿಂದ ಬಾದಾಮಿ ಪೌಡರ್ ತರೋ ಬದಲು ಈ ರೀತಿ ಮನೆಯಲ್ಲೇ ಬಾದಾಮಿ ಪೌಡರ್ ಮಾಡಿ ಮನೆಯವರಿಗೆಲ್ಲ ಕೊಡಬಹುದು. ನಾನು ಇನ್ನೊಂದು ರೀತಿಯ ಬಾದಾಮಿ ಪೌಡರ್ ವಿಡಿಯೋ ಈಗಾಗಲೇ ಹಾಕಿದ್ದೀನಿ, ಒಂದ್ಸಲ ನೋಡಿ. ಈಗ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನೊಂದು 100 ಗ್ರಾಮ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಒಟ್ಟಿಗೆ ಮಾಡಿ ಇಡೋದು ಬೇಡ ಅಂತ, ಖಾಲಿ ಆದಾಗ ಮತ್ತೆ ಮತ್ತೆ ಮಾಡ್ಕೊಳ್ಬಹುದು. ಮತ್ತು ಗೋಡಂಬಿ ಒಂದು 15-20 ತೊಗೊಂಡಿದ್ದೀನಿ. ಗೋಡಂಬಿ ಜಾಸ್ತಿ ಹಾಕಿದ್ರೆ ಜೀರ್ಣಶಕ್ತಿ ಮಂದ ಆಗುತ್ತೆ, ಅದಕ್ಕೆ 15-20 ಉಂಡೆ ಗೋಡಂಬಿ ಸಾಕಾಗತ್ತೆ. ಸ್ವಲ್ಪ ಕೇಸರಿ, ನಾನಿಲ್ಲಿ ಶ್ರೀರಾಮ ಕೇಸರಿ ತೊಗೊಂಡಿದ್ದೀನಿ. ಒಳ್ಳೆ ಬ್ರ್ಯಾಂಡ್ನ ಕೇಸರಿ ತೊಗೊಳ್ಳೋದು ತುಂಬ ಮುಖ್ಯ. 1/2 ಚಮಚದಷ್ಟು ಅರಿಶಿನ ತೊಗೊಂಡಿದ್ದೀನಿ. ಬಿಸಿ ಹಾಲು ಅರಿಶಿನಕ್ಕೆ ಹಾಕಿ ಕುಡಿದ್ರೆ ಅದರ ಉಪಯೋಗಗಳು ಈಗಾಗಲೇ ನಮಗೆಲ್ರಿಗೂ ಗೊತ್ತೇ ಇದೆ. ಒಂದು 10-15 ಬಿಡಿಸಿದ ಏಲಕ್ಕಿ ತೊಗೊಂಡಿದ್ದೀನಿ. ಜಾಯಿಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು 1/2 ಚಮಚ ಇಟ್ಕೊಂಡಿದ್ದೀನಿ. ಇದು ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು. ಮತ್ತು 2 ಚಮಚ ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆ ತಂಪು, ಉಷ್ಣ ಆಗದೇ ಇರಲಿ ಅಂತ ಹೇಳಿ ಗಸಗಸೆ ಹಾಕ್ತಾ ಇದ್ದೀನಿ. ಮತ್ತು 200 ಗ್ರಾಮ್ನಷ್ಟು ಕೆಂಪು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೆಂಪು ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕಫ ಕಟ್ಟಲ್ಲ. ಇದನ್ನು ಮಕ್ಕಳಿಗೂ ಧೈರ್ಯವಾಗಿ ಕೊಡಬಹುದು. ಮೊದಲು ಬಾದಾಮಿನ ಹುರಿತಾ ಇದ್ದೀನಿ. ಇದನ್ನು ತುಂಬ ಜಾಸ್ತಿ ಹುರಿಯಲ್ಲ, ಬೆಚ್ಚಗೆ ಮಾಡ್ಕೊಳ್ತೇನೆ. ಒಂದು ಸ್ವಲ್ಪ ಬಣ್ಣ ಬದಲಾದರೆ ಸಾಕು, ಉರಿ ಸಣ್ಣದಾಗಿರಲಿ. ಪಿಯುಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ನಂದು 2 ಚಾನಲ್ಗಳಿವೆ, ಒಂದು ಕನ್ನಡ ಮತ್ತು ಒಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಪಿಂಡ್ ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೆಲ್ಲ ಕೊಟ್ಟಿರ್ತೀನಿ, ಬೇಕಾದರೆ ಒಂದ್ಸಲ ನೋಡಿ. ಸ್ಕ್ರೀನ್ ಮೇಲೆ ಹೆಸರು ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಉಪಯೋಗ ಆಗಬಹುದು. ಈಗ ಬಾದಾಮಿ ಹುರಿದಾಯಿತು, ತೆಗೆದು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಬಿಡ್ತೀನಿ. ಈಗ ಗೋಡಂಬಿನ ಹುರಿಬೇಕು. ಇದನ್ನು ಅಷ್ಟೇ ಸಣ್ಣ ಊರಿನಲ್ಲಿ ಒಂದು ಸ್ವಲ್ಪ ಹುರಿಬೇಕು, ತುಂಬ ಬಣ್ಣ ಬದಲಾಗೋದೇನು ಬೇಡ. ಗೋಡಂಬಿನ ಹುರಿದಾದ್ಮೇಲೆ ತೆಗೆದು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಬಿಡ್ತೀನಿ. ಈಗ ಗಸಗಸೆನ ಹುರ್ಕೊಳ್ತೀನಿ. ಗಸಗಸೆನ ಹುರ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಪುಡಿಯಾಗತ್ತೆ, ಗಸಗಸೆ ಬೇಗ ಬಣ್ಣ ಬದಲಾಗ್ಬಿಡುತ್ತೆ. ತುಂಬ ಕಡಿಮೆ ಊರಿನಲ್ಲಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಹುರಿಬೇಕಷ್ಟೆ. ನೋಡಿ, ಇವಾಗ ಗಸಗಸೆನು ಹುರಿದಿದ್ದಾಗಿದೆ, ತೆಗೆದಿಟ್ಬಿಡ್ತೀನಿ. ಈಗ ಮಿಕ್ಸಿ ಜಾರ್ಗೆ ಪುಡಿ ಮಾಡಿಟ್ಕೊಂಡಿರೋ ಕಲ್ಲು ಸಕ್ಕರೆ ಹಾಕ್ತಾ ಇದ್ದೀನಿ, ಮತ್ತು ಗಸಗಸೆ ಹಾಕ್ತಾ ಇದ್ದೀನಿ, ಮತ್ತು ಕೇಸರಿ ಹಾಕ್ತಾ ಇದ್ದೀನಿ. ನೋಡಿ, ಕೇಸರಿ ತುಂಬ ಜಾಸ್ತಿ ಹಾಕಿದ್ರೆ ಉಷ್ಣ ಆಗುತ್ತೆ. ಮತ್ತು ಅರಿಶಿನ ಹಾಕ್ತಾ ಇದ್ದೀನಿ. ತುರಿದಿಟ್ಕೊಂಡಿರೋ ಜಾಯಿಕಾಯಿ ಹಾಕ್ತಾ ಇದ್ದೀನಿ, ಮತ್ತು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪುಡಿ ಮಾಡಿದ್ದೀನಿ. ಈಗ ಗೋಡಂಬಿ ಬಾದಾಮಿ ಅದನ್ನು ಹಾಕಬೇಕು. 2 ತಣ್ಣಗಾಗಿದೆ, ಇವೆರಡನ್ನು ಈಗ ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಬಾದಾಮಿ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಪುಡಿ ಮಾಡಿದೆ, ಅದೊಂದು ಸ್ವಲ್ಪ ಜಿಡ್ಡು ಬಿಟ್ಬಿಡುತ್ತೆ, ಅಂದರೆ ಎಣ್ಣೆ ಬಿಟ್ಬಿಡುತ್ತೆ. ಅದಕ್ಕೆ ಪುಡಿ ಮಾಡ್ಕೊಂಡ್ರಷ್ಟೇ ಸಾಕು. ನೋಡಿ, ಬಾದಾಮಿ ಪೌಡರ್ ಸಿದ್ಧವಾಗಿದೆ. ಯಾವುದಾದ್ರೂ ಪಾಯಸ ಮಾಡಿದಾಗ ಅದಕ್ಕೆ ಈ ಮನೆಯಲ್ಲಿ ಮಾಡಿರೋ ಬಾದಾಮಿ ಪುಡಿ ಹಾಕ್ಬೋದು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬಹುದು. ಬಾದಾಮಿ ಪುಡಿ ಮಾಡಿದ್ಮೇಲೆ ಬಾದಾಮಿ ಹಾಲು ಮಾಡದೇ ಇದ್ದರೆ ಹೇಗೆ ಅಲ್ವಾ, ಅದಕ್ಕೆ ಹಾಲು ಕಾಯಿಸೋಕ್ಕಿಟ್ಟಿದ್ದೀನಿ. ಒಂದು ಲೋಟಕ್ಕೆ 2 ಚಮಚ ಬಾದಾಮಿ ಪೌಡರ್ ಹಾಕ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಹಾಕಿರೋದ್ರಿಂದ ಇದು ಎಳೆಯೇ ಸಿಹಿ ಇರುತ್ತೆ, ನಿಮಗೆ ಬೇಕು ಅನ್ಸಿದ್ರೆ ಮೇಲೆ ಸಕ್ಕರೆ ಹಾಕ್ಕೊಳ್ಬಹುದು, ನಾನು ಹಾಕ್ತಾ ಇಲ್ಲ. ಈಗ ಇದಕ್ಕೆ ಬಿಸಿಬಿಸಿಯಾದ ಹಾಲು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಾದಾಮಿ ಹಾಲು ಕುಡಿಯೋಕ್ಕೆ ಸಿದ್ಧವಾಗುತ್ತೆ. ನೀವು ಬೇಕಾದರೆ ಬೇಸಿಗೆನಲ್ಲಿ ಚಿಲ್ಡ್ ಹಾಲು ಹಾಕ್ಬಿಟ್ಟು ತಣ್ಣನೆ ಬಾದಾಮಿ ಹಾಲನ್ನು ಮಾಡ್ಕೊಳ್ಬಹುದು. ರುಚಿ ರುಚಿಯಾದ ಆರೋಗ್ಯಕರವಾದ ಬಾದಾಮಿ ಪೌಡರ್ ಮನೆಯಲ್ಲೇ ಸಿದ್ಧವಾಗಿದೆ. ನಿಮಗೆ ಈ ಬಾದಾಮಿ ಪೌಡರ್ ಇಷ್ಟ ಆದರೆ ನೀವು ಒಂದ್ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.